ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ಬಾಳೆಹಣ್ಣಿನ ಪೋಡಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೀನಿ. ಬಹಳ ಈಸಿಯಾಗಿ ದಿಢೀರಾಗಿ ಇದನ್ನು ಮಾಡ್ಬೋದು. ಎಷ್ಟು ಬೇಕೋ ಅಷ್ಟು ಬಾಳೆಹಣ್ಣನ್ನು ತಗೊಳ್ಬೋದು. ಪ್ರತ್ಯೇಕವಾಗಿ ನೇಂದ್ರ ಬಾಳೆಹಣ್ಣನ್ನು ಯೂಸ್ ಮಾಡಿ. ನೋಡಿ, ನೇಂದ್ರ ಬಾಳೆಹಣ್ಣು ಯಾಕೆ ಇದೆ ಬಾಳೆಹಣ್ಣು ಅಂತ ಅಂದರೆ, ಇದು ಸ್ವಲ್ಪ ಗಟ್ಟಿ ಇರುತ್ತೆ, ಗಟ್ಟಿರುತ್ತೆ. ನೀವು ಕದೋಲಿ ಅಥವಾ ಪಚ್ಚ ಬಾಳೆಹಣ್ಣು ತಗೊಂಡ್ರೆ ಅದು ಸಾಫ್ಟ್ ಇರುತ್ತೆ, ನೀವು ಫ್ರೈ ಮಾಡುವಾಗ ತುಂಬ ಮೆತ್ತಗಾಗುತ್ತೆ. ಮಾಡಬಾರ್ದು ಅಂತಲ್ಲ, ಮಾಡ್ಬೋದು ಅದರಲ್ಲಿ ಕೂಡ, ಬಟ್ ಇದು ತುಂಬಾ ಸೂಟೇಬಲ್ ಈ ಬಾಳೆಹಣ್ಣು. ಆಯಿತಾ, ಇದಿದ್ರೆ ಇದರಲ್ಲೇ ನೀವು ಮಾಡಿ. ಓಕೆ, ಇದು ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ. ಎಷ್ಟು ಬೇಕು ನೋಡಿ, ಅಷ್ಟು ಬಾಳೆಹಣ್ಣನ್ನು ನೀವು ಯೂಸ್ ಮಾಡ್ಬೋದು. ಅಷ್ಟು ಇಷ್ಟು ಅಂತೇನಿಲ್ಲ. ನೋಡಿ, ಈ ಥರ ಎಂಡ್ಸನ್ನು ಕಟ್ ಮಾಡಿ, ಮಿಡ್ಲಲ್ಲಿ ಒಂದು ಕಟ್ ಮಾಡಿ. ರೌಂಡ್ ರೌಂಡ್ ಪೀಸಸ್ ಮಾಡಬೇಡಿ. ರೌಂಡ್ ರೌಂಡ್ ಮಾಡಿದ ಏನಾಗುತ್ತೆ ಅಂದರೆ ಚಿಪ್ಸ್ ಥರ ಆಗುತ್ತೆ. ಪೋಡಿ ಮಾಡೋದಲ್ವಾ, ಸೊ ಸ್ವಲ್ಪ ಉದ್ದ ಉದ್ದಕ್ಕಿದ್ರೇ ಚೆನ್ನಾಗಿರುತ್ತೆ. ಎರಡು ರೀತಿಯಲ್ಲಿ ನೀವು ಕಟ್ ಮಾಡ್ಬೋದು. ಒಂದು ಈ ರೀತಿ ನೋಡಿ, ಈ ರೀತಿ ಹಾಫ್ ಕಟ್ ಮಾಡಿ, ಈ ರೀತಿ ಸ್ಟ್ರೇಟಾಗಿ ಕಟ್ ಮಾಡಿ. ಮೂರಿಂದ ನಾಲ್ಕು ಪೀಸ್ ಕಟ್ ಮಾಡ್ಬೋದು ನೀವು, ಸ್ವಲ್ಪ ಚಾಕು. ಓಕೆ, ಈ ರೀತಿ ನಾಲ್ಕು ಪೀಸ್ ಮಾಡ್ಬೋದು ನೀವು. ಇದು ತೀರ ತೆಳು ಇಡಬೇಡಿ, ಹಾಗೂ ತೀರ ದಪ್ಪ ಕೂಡ ಇಡಬೇಡಿ. ದಪ್ಪ ಇಟ್ಟರೆ ಮತ್ತೆ ಪೋಡಿ ಚೆನ್ನಾಗಾಗೋದಿಲ್ಲ, ಫ್ರೈ ಆಗೋದಿಲ್ಲ ಚೆನ್ನಾಗಿ. ತೆಳುವಾಗಿ ಮಾಡಿದರೆ ತುಂಬ ಸಾಫ್ಟ್ ಆಗುತ್ತೆ. ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು, ಅಂದರೆ ಸಾರಿ, ಇಷ್ಟು ಹದ ಇದಿರಬೇಕು ಥಿಕ್ನೆಸ್. ಈ ರೀತಿ ಕಟ್ ಮಾಡ್ಬೋದು, ಅಥವಾ ನೀವು ಈ ರೀತಿ ಸ್ಲ್ಯಾಂಟಲ್ಲಿ ಕೂಡ ಕಟ್ ಮಾಡ್ಬೋದು, ಅಡ್ಡಕ್ಕೆ. ನಾನು ಇದೇ ರೀತಿ ಉದ್ದ ಉದ್ದಕ್ಕೇ ಕಟ್ ಮಾಡ್ತೀನಿ. ಹೀಗೆ ಎಷ್ಟು ನಿಮಗೆ ಬೇಕು ಬಾಳೆಹಣ್ಣು ಅಷ್ಟು ನೀವು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ನಾನು ನಾಲ್ಕು ಬಾಳೆಹಣ್ಣನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದರ ಕೋಟಿಂಗನ್ನು ರೆಡಿ ಮಾಡಿಕೊಡೋಣ. ಒಂದು ಬೌಲ್ ತಗೊಳ್ಳಿ. ಈ ಬೌಲಿಗೆ ನಾನು ಮುಕ್ಕಾಲು ಕಪ್ಪಷ್ಟು ಮೈದಾವನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪು. ಈಗ ಮೈದಾ ಹಿಟ್ಟಲ್ಲಿ ಸಹ ಮಾಡ್ಬೋದು, ಕಡಲೆ ಹಿಟ್ಟಿನಲ್ಲಿ ಸಹ ಮಾಡ್ಬೋದು. ಕಡಲೆ ಹಿಟ್ಟಿನಲ್ಲಿ ಮಾಡೋದಾದರೆ ಸಕ್ಕರೆ ಅದು ಇದು ಹಾಕಲಿಕ್ಕಿಲ್ಲ. ನೀವು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿದ್ದರೆ ಕಡಲೆ ಹಿಟ್ಟನ್ನು ಬಳಸಿ ಮಾಡ್ಬೋದು. ನಾನು ಇವತ್ತು ಮೈದಾದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಕಡಲೆ ಹಿಟ್ಟಿಗಿಂತ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಸ್ವಲ್ಪ ಸ್ವೀಟ್ ಸೈಡಲ್ಲಿ ಇರುತ್ತೆ, ಹಾಗಾಗಿ ರುಚಿಯಾಗಿರುತ್ತೆ. ಸೊ ಮುಕ್ಕಾಲು ಕಪ್ ಮೈದಾವನ್ನು ಹಾಕ್ತಾ ಇದ್ದೀನಿ ಬೌಲಿಗೆ. ಇದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಕಾರ್ನ್ಫ್ಲವರನ್ನು ತೆಗಿತಾ ಇದ್ದೀನಿ. ಕಾರ್ನ್ಫ್ಲವರ್ ಇಲ್ಲ ಅಂತ ಆದರೆ ನೀವು ರೈಸ್ ಫ್ಲವರ್, ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ಇದು ಹಾಕೋದ್ರಿಂದ ಕ್ರಿಸ್ಪಿ ಆಗುತ್ತೆ. ಸೊ ಟೋಟಲ್ ಆಗಿ ಒಂದು ಕಪ್ ಆಯಿತು, ಮೈದಾ ಹಾಗೂ ಕಾರ್ನ್ಫ್ಲವರ್ ಎರಡು ಸೇರಿ ಒಂದು ಕಪ್ ಆಗಬೇಕು. ಇದು ಹಾಕೋದ್ರಿಂದ ತುಂಬ ಕ್ರಿಸ್ಪಿ ಆಗುತ್ತೆ ಇದು. ಸೊ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಕಡಲೆ ಹಿಟ್ಟಿನಿಂದ ಮಾಡ್ತಾರೆ ಸಾಮಾನ್ಯವಾಗಿ, ಬಟ್ ಇದರಿಂದ ತುಂಬ ಚೆನ್ನಾಗಿರುತ್ತೆ ಪೋಡಿ. ಓಕೆ, ಇದಕ್ಕೆ ಕಾಲು ಚಮಚದಷ್ಟು ಅರಶಿನ ಹುಡಿಯನ್ನು ಹಾಕ್ತಾ ಇದ್ದೀನಿ, ಒಳ್ಳೆ ಕಲರ್ ಬರುತ್ತೆ. ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ, ರುಚಿಗೆಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು ಟೇಬಲ್ ಚಮಚ ಸಕ್ಕರೆನ ಹಾಕ್ತಾ ಇದ್ದೀನಿ. ಮೈದಾ ಯೂಸ್ ಮಾಡಿದರೆ ಸಕ್ಕರೆನ ಹಾಕಿಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು ಟೇಬಲ್ ಸ್ಪೂನ್ಗಿಂತ ಕಡಿಮೆ ಹಾಕ್ಕೊಳ್ಬೇಡಿ. ಬೆಲ್ಲ ಕೂಡ ಬೇಡ, ಸಕ್ಕರೆನೇ ಯೂಸ್ ಮಾಡಿ. ಬೇಕಿದ್ರೆ ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಸಹ ಹಾಕ್ಕೊಳ್ಬೋದು. ನಾನು ಒಂದು ದೊಡ್ಡ ಚಮಚ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಚಿಟಕಿಯಷ್ಟು ಅಡುಗೆ ಸೋಡಾನ ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಇಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಹಾಕಿದರೆ ಸ್ವಲ್ಪ ಬ್ಯಾಟರ್ ಉಬ್ಬಿಕೊಂಡು ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಇವಾಗ ಲೈಟಾಗಿ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ, ಎಲ್ಲ ಒಮ್ಮೆ ಮಿಕ್ಸ್ ಆಗಲಿ. ಓಕೆ, ಇನ್ನು ಇದಕ್ಕೆ ಎಷ್ಟು ನೀರು ಬೇಕು ನೋಡಿ, ಅಷ್ಟು ನೀರನ್ನು ಹಾಕಿ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋಣ. ನೀರು ನೋಡಿಕೊಂಡು ಹಾಕ್ಕೊಳ್ಳಿ, ಇದರ ಕನ್ಸಿಸ್ಟೆನ್ಸಿ ಸರಿಯಾಗಿರಬೇಕು ಬ್ಯಾಟರ್ ಇದು. ತೀರ ತೆಳು ಆದರೆ ಮತ್ತೆ ಕಷ್ಟ ಆಗುತ್ತೆ. ಸೊ ಕೋಟಿಂಗ್ ಚೆನ್ನಾಗಾಗಬೇಕು, ಆವಾಗ ಮಾತ್ರ ಪೋಡಿ ಚೆನ್ನಾಗಿ ಬರುತ್ತೆ. ಹಾಗೆ ತೀರ ದಪ್ಪ ಕೂಡ ಇಡಬೇಡಿ. ಸೊ ನೋಡಿಕೊಂಡು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ಓಕೆ, ಇನ್ನು ಈ ರೀತಿ ಬಾಳೆಹಣ್ಣನ್ನು ತೆಗೆದು ಇದರೊಳಗೆ ಈ ರೀತಿ ಡಿಪ್ ಮಾಡಿ ಇಮಿಡಿಯೇಟ್ ನೀವು ಫ್ರೈ ಮಾಡಿದರೆ ಆಯಿತು. ನೋಡಿ, ಈ ರೀತಿ ತೆಗೆದು ಫ್ರೈ ಮಾಡಿದರೆ ಆಯಿತು. ಇದರೊಳಗೆ ಹಾಕಿ ಮಿಕ್ಸ್ ಮಾಡಿ ಇಡಲಿಕ್ಕಿಲ್ಲ, ಹೀಗೆ ಮಿಕ್ಸ್ ಮಾಡೋದು, ಎಣ್ಣೆಯಲ್ಲಿ ಫ್ರೈ ಮಾಡೋದು. ಆಯಿತಾ, ಓಕೆ, ಫ್ರೈ ಮಾಡೋಣ. ಓಕೆ, ಎಣ್ಣೆ ಕಾದಿದೆ, ಪೋಡಿಯನ್ನು ಮಾಡೋಣ. ಫ್ಲೇಮನ್ನು ಲೋವಲ್ಲಿ ಇಡಿ, ಕೆಂಪಾದರೆ ಮತ್ತೆ ಕಷ್ಟ ಆಗುತ್ತೆ, ಬೇಗ ಇದು ಕೆಂಪಾಗುತ್ತೆ. ಹಾಗಾಗಿ ಬೇಗನೆ ಇದನ್ನು ಟರ್ನ್ ಮಾಡಿ ತೆಗಿಬೇಕಾಗುತ್ತೆ, ಬೇಗ ಬೇಗ ಮಾಡಬೇಕು.
ಇದು ಹಾಕಿದ ತಕ್ಷಣ ಇದನ್ನು ಮುಟ್ಲಿಕ್ಕೆ ಹೋಗಬೇಡಿ, ಅದು ಕೋಟಿಂಗ್ ಎಲ್ಲ ಹಾಳಾಗುತ್ತೆ. ಒಂದೆರಡು ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಲಿ, ಆನಂತರ ಮೆಲ್ಲಗೆ ಒಂದನ್ನು ಈ ರೀತಿ ಮಗುಚಿ ಹಾಕಿ ನೋಡಿ ಕಲರ್ ಚೇಂಜ್ ಆಗಿದೆ ಅಂತ. ಒಂದು ಸೈಡಲ್ಲಿ ಕೆಂಪಾದ ನಂತರ ಇನ್ನೊಂದು ಸೈಡಲ್ಲಿ ಮಗುಚಿ ಹಾಕಿ ಫ್ರೈ ಮಾಡಿದರೆ ಆಯಿತು, ಬೇಗ ಆಗುತ್ತೆ. ಕಲರ್ ಕೂಡ ಚೆಂದ ಬರಬೇಕು, ಎಲ್ಲೋ ಎಲ್ಲೋ ಇರಬಾರ್ದು, ಸ್ವಲ್ಪ ಬ್ರೌನಿಶ್ ಆಗಿ ಬರಬೇಕು. ಕೆಂಪಗಾದರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ, ಕೆಂಪಗಾಗಿ ಬರಬೇಕಿದು. ಸಖತ್ತಾಗಿರುತ್ತೆ, ಈವ್ನಿಂಗ್ ಟೀ ಟೈಮ್ಗಂತೂ ಸೂಪರಾಗಿರುತ್ತೆ. ಬಿಸಿ ಬಿಸಿ ಟೀ ಹಾಗೂ ಬನಾನ ಪೊಡಿ ಇದ್ದರೆ ಚೆಂದ ಆಗುತ್ತೆ. ಓಕೆನಾ, ನಾವು ಸಕ್ಕರೆ ಹಾಕಿದ್ವಲ್ವಾ, ಹಾಗಾಗಿ ಇದು ಕೆಂಪಾಗಿ ಚೆನ್ನಾಗಿ ಕಾಣಿಸುತ್ತೆ, ನೋಡಿಕ್ ಕೂಡ ಅಟ್ರ್ಯಾಕ್ಟಿವ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಓಕೆ ನೋಡಿ, ಕೆಂಪಗಾಗಿದೆ, ಇಷ್ಟು ಕಲರ್ ಬರಬೇಕು. ಎಲ್ಲೋ ಎಲ್ಲೋ ಇದ್ದರೆ ಅದು ಚೆನ್ನಾಗಾಗಲ್ಲ, ಕೆಂಪಾಗಬೇಕಾಯ್ತಾ. ಈ ರೀತಿ ಇದನ್ನು ಪ್ಲೇಟ್ ಮಾಡೋಣ. ಓಕೆ ಫ್ರೆಂಡ್ಸ್, ರುಚಿಕರವಾದ ಕ್ರಿಸ್ಪಿಯಾದ ಪಂದು ಪೋಡಿ ಅಥವಾ ಬಾಳೆಹಣ್ಣಿನ ಪೋಡಿ ರೆಡಿಯಾಗಿದೆ. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿದೆ ಅಂತ ನೋಡಿ. ಇದನ್ನು ಬಿಸಿ ಬಿಸಿನೇ ನೀವು ಸರ್ವ್ ಮಾಡಿ, ತುಂಬ ಹೊತ್ತು ಇಟ್ಟು ಸರ್ವ್ ಮಾಡಬೇಡಿ, ಮತ್ತು ಸಾಫ್ಟ್ ಆಗುತ್ತೆ. ಮೈದದೆಲ್ಲ ಐಟಮ್ಸ್ ಎಲ್ಲ ಜಾಸ್ತಿಯಾಗಿ ಆವಾಗಲೇ ಮಾಡಿ ಆವಾಗಲೇ ತಿನ್ನಬೇಕು, ಜಾಸ್ತಿ ಹೊತ್ತು ಇಟ್ಟೆಲ್ಲ ತಿನ್ನಬಾರ್ದು. ಮತ್ತೊಂದು, ಇದನ್ನು ಫ್ರೈ ಮಾಡುವಾಗ ಎಲ್ಲ ಒಂದೇ ಸತಿ ಹಾಕಬಾರ್ದು, ಒಂದಕ್ಕೊಂದು ಇದು ಅಂಟ್ಕೊಳ್ಬಾರ್ದು, ಅಂಟ್ಕೊಂಡ್ರೆ ಮತ್ತೆ ಕಷ್ಟ ಆಗುತ್ತೆ, ಹಾಳಾಗುತ್ತೆ ಪೋಡಿ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ, ಒಂದು ಎರಡು ಮೂರು ಸತಿ ಹಾಕಿದರೂ ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕಿ ಮಾಡಿ, ಎಲ್ಲ ಒಟ್ಟಿಗೆ ಹಾಕಬೇಡಿ. ಫ್ಲೇಮ್ ಕೂಡ ಜಾಸ್ತಿ ಹೈಯಲ್ಲಿಟ್ಟು ಲೋ ಅಲ್ಲಿಟ್ಟು ಕೂಡ ಮಾಡಬೇಡಿ, ಮೀಡಿಯಂ ಉರಿಯಲ್ಲೇ ಇಟ್ಟು ಮಾಡಿ ಆಯಿತಾ. ಆನಂತರ ಕಲರ್ ಕೂಡ ಒಳ್ಳೆ ಕೆಂಪು ಬರುವವರೆಗೆ ನೀವು ಇದನ್ನು ಫ್ರೈ ಮಾಡಿ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಎಲ್ಲೋ ಎಲ್ಲೋ ಇದ್ದರೆ ಚೆನ್ನಾಗಿ ಬರಲ್ಲ, ಕೆಂಪಾದರೂ ಆಗಬೇಕು ಕಲ್ಲರ್ ಆಯಿತಾ. ಓಕೆನಾ, ಇವಾಗ ಇದನ್ನೊಂದು ಕಟ್ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂತ. ಆಹಾ ಹಾ ಹಾ, ನೋಡಿ ಎಷ್ಟೊಂದು ಚೆನ್ನಾಗಿದೆ, ಆಹಾ ಸಖತ್ತಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ರೆಸಿಪಿ ಯಾವ ರೀತಿ ಬಂದಿದೆ ಅಂತ ನನಗೆ ತಿಳಿಸ್ಬೋದು. ಬಾಯ್.